ನಮಸ್ಕಾರ. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ಯೋಚಿಸುವಂಥ ಮಾರ್ಗಗಳು ಉನ್ನತ. ದೇವರು ನಮಗಾಗಿ ರೂಪಿಸುವಂಥ ಹಾದಿ ಇದೆಯಲ್ಲ, ಅದು ಉನ್ನತಕ್ಕಿಂತ ಉನ್ನತ. ಒಂದು ಪೇತ್ರ 4:12 ನಾವು ನೋಡೋದಾದರೆ, ಪ್ರಿಯರೇ, ನಿಮ್ಮನ್ನು ಶೋಧಿಸುವುದಕ್ಕೆ ಅಗ್ನಿಯಂತಿರುವ ಪರಿಶೋಧನೆಗಾಗಿ ನೀವು ಆಶ್ಚರ್ಯಪಡಬೇಡಿರಿ. ಅಪೂರ್ವವಾದಂಥ ಸಂಗತಿ ನಿಮಗೆ ಸಂಭವಿಸುತ್ತೆಂದು ಯೋಚಿಸಬೇಡಿರಿ. ಪೌಲನು ಖಂಡಿತವಾಗಿ ಇಲ್ಲಿ ಹೇಳೋದೇನಂತಂದರೆ, ದೇವರು ಈಗಾಗಲೇ ಯೋಚಿಸುವಂಥ ಮಾರ್ಗ ಏನಿದೆ ಆ ಮಾರ್ಗದಲ್ಲಿ ನಡೀರಿ. ಒಂದು ಪರಿಶೋಧನೆ, ಒಂದು ಆಶ್ಚರ್ಯ, ಒಂದು ಅತ್ಯುನ್ನತವಾದಂಥ ಒಂದು ಸಂಗತಿ ನಿಮಗಾಗಿ ದೇವರು ನಡೆಸ್ತಾ ಇದ್ದಾರೆ. ಅದರಂತೆ ನಡೆಯಿರಿ ಎಂಬುವುದಾಗಿ ಇಲ್ಲಿ ಒಂದು ಪೇತ್ರದಲ್ಲಿ ದೇವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. Ephesians 2:10 ನೀವು ನೋಡೋದಾದರೆ, ದೇವರು ಆತನ ಚಿತ್ತವನ್ನು ನೀವು ಅರಿಯಿರಿ, ದೇವರ ಚಿತ್ತದ ಜ್ಞಾನದಿಂದ ನೀವು ತುಂಬಿರಿ. ದೇವರ ಚಿತ್ತ ಅದು ಒಂದು ಜ್ಞಾನದ ನಿಧಿ, ಆ ಜ್ಞಾನದ ನಿಧಿಯಲ್ಲಿ ನೀವು ನಡೆದುಕೊಳ್ಳಿ ಎಂಬುವುದಾಗಿ ಇಲ್ಲಿ ನಮ್ಮನ್ನು ಎಚ್ಚರಿಸ್ತಾನೆ. ಪ್ರಿಯರೇ, ಎಫ್ರೆಮನ ಜೀವಿತವನ್ನು ನಾವು ನೋಡುವುದಾದರೆ, ಅವನು ದೇವರ ಚಿತ್ತವನ್ನೆಲ್ಲ ಪೂರೈಸುವುದಕ್ಕಾಗಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ. ಅವರಿಗೋಸ್ಕರ ನೋಡಿ, Colossians 1:9 ನಾವು ನೋಡ್ತೇವೆ. ಆದ ಕಾರಣ ನಾವು ಸಹ ಅದನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಯಾಕೆ? ಲೋಕವು ಅದರ ಆಸೆಗಳ ನಡುವೆ ನಡೀತಾ ಇದೆ. ಈ ಲೋಕ ಅದರದೇ ಆದಂಥ ಚಿಂತೆಗಳಲ್ಲಿ, ಅದರದೇ ಆದಂಥ ನೋವುಗಳಲ್ಲಿ, ಅದರದೇ ಆದಂಥ ನಾಗಾಲೋಟದಲ್ಲಿ ನಡೀತಾ ಇದೆ. ಆದರೆ 1 John 2:17 ದೇವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಲೋಕ ಅದರ ಆಸೆ ಗತಿಸಿ ಹೋಗ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಈ ಲೋಕ ಅಳಿದು ಹೋದರು, ಭೂಮಿ ಅಳಿದು ಹೋದರು, ಯಹೋವನ ಚಿತ್ತ ಸಮಸ್ತವು ಇರ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಇದು ಬಹಳ ಸ್ಪಷ್ಟ. ಪಾಪ ಕ್ಷಮೆ ಪಡೆದುಕೊಳ್ಳುವುದಕ್ಕೆ ಒತ್ತಾಯ ಮಾಡುವಂಥದ್ದು, ಸಂಪೂರ್ಣ ಚಿತ್ತವನ್ನು ಅರಿಯುವಂಥದ್ದು, ಸಂಪೂರ್ಣ ಜೀವನವನ್ನು ಒಪ್ಪಿಸಿಕೊಡುವಂಥದ್ದು, ದೇವರ ಒಳಮರ್ಮವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ದೇವರನ್ನು ಅರಿಯುವಂಥದ್ದು, ದೇವರೊಟ್ಟಿಗೆ ಮುಖಾಮುಖಿ ಮಾತನಾಡುವಂಥದ್ದು, ದೇವರನ್ನು ಸಂಧಿಸುವಂಥದ್ದು. ದೇವರೇ, ನೀವು ನನ್ನ ಜೀವಿತಕ್ಕೆ ಬಾ. ದೇವರೇ, ನನ್ನ ಜೀವಿತದಲ್ಲಿ ನೀನು ಅದ್ಭುತಗಳನ್ನು ಮಾಡಪ್ಪ. ದೇವರೇ, ನನಗಿರ್ತಕ್ಕಂಥ ಕೊರತೆಗಳನ್ನು ತೆಗೆದಾಕು. ದೇವರೇ, ನಾನು ಇಕ್ಕಟ್ಟಾದ ಸ್ಥಳದಲ್ಲಿ ನಡೀತಾ ಇದ್ದೇನೆ, ಈ ಇಕ್ಕಟ್ಟನ್ನು ಬಿಡಿಸು ಸ್ವಾಮಿ. ಅಪ್ಪ, ನಿಮ್ಮಿಂದ ಸಾಧ್ಯ ಸ್ವಾಮಿ, ನಿಮ್ಮಿಂದ ಸಕಲವೂ ಸಾಧ್ಯ. ದೇವರೇ, ನಮಗಾಗಿ ಸಮಸ್ತವನ್ನು ಮಾಡಿ ಮುಗಿಸಿದಂಥ ದೇವರೇ, ಈ ಲೋಕದ ಆಸೆಗೆ ನನ್ನನ್ನು ಹೋಗದೆ ನಡೆಸು ಎಂಬುದಾಗಿ ನೀವು ದೇವರ ಬಳಿ ಕಾಯಬೇಕು. ಆಗ ದೇವರು ನಿಮ್ಮನ್ನು ನಡೆಸ್ತಾರೆ. ದೇವರು ನಿಮಗಾಗಿ ಸ್ಪಷ್ಟವಾದ ಕೆಲವು ಸಂದೇಶಗಳನ್ನು ಹೊತ್ತು ತರ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಈ ಲೋಕದ ಕಾರ್ಯಗಳಿಂದ ನನ್ನನ್ನು ದೂರ ಮಾಡು ಸ್ವಾಮಿ. ನಿನ್ನ ಚಿತ್ತದ ಪ್ರಕಾರ ನಡೆಯುವಂಥ ಕೃಪೆಯನ್ನು ಅನುಗ್ರಹಿಸು ದೇವರೇ. ಪಾ, ಒಬ್ಬೆಣ್ಣು ಮಗಳು ಸ್ವಾಮಿ, ಮಕ್ಕಳಿಗೆ ಫೀಸ್ ಕಟ್ಟೋದಕ್ಕೆ ಹಣ ಬೇಕಾಗಿದೆ ಎಂಬುದಾಗಿ ಪತ್ರ ಬರೆದಿದ್ದಾಳೆ. ಯೇಸಪ್ಪ, ಆ ಮಗಳಲ್ಲ ಸ್ವಾಮಿ, ಅನೇಕ ಮಕ್ಕಳು ಯಾರ್ಯಾರು ಮಕ್ಕಳಿಗಾಗಿ ಫೀಸ್ ಕಟ್ಟೋದಕ್ಕೆ ಹಂಬಲದಿಂದಿದ್ದಾರೋ, ಯೇಸು ಕ್ರಿಸ್ತನ ರಕ್ತದಿಂದ, ಪರಲೋಕದಿಂದ ಸಹಾಯ ಮಾಡಪ್ಪ, ಪರಲೋಕದಿಂದ ಸಹಾಯ ಮಾಡು ಸ್ವಾಮಿ, ಪರಲೋಕದಿಂದ ಸಹಾಯ ಮಾಡಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿತ್ತಂದೆ. ಆಮೇನ್, ಆಮೇನ್, ಆಮೇನ್. ದೇವರು ಒಳ್ಳೆಯವರು. ಪ್ರಿಯರೇ, ನಿರಂತರವಾಗಿ ನೀವು 7 Lamps Channel ನೋಡಿ. 7 Lamps Channel ಇನ್ನೂ ಅನೇಕರಿಗೆ ನೋಡೋದಕ್ಕೆ
ನೀವು ಸಹಕರಿಸಿ ನಮಗಾಗಿ ಪ್ರಾರ್ಥಿಸಿ. ನಮಸ್ಕಾರ.